ಉದ್ದನೆಯ ಸೊಂಡಿಲು ನುಣುಪಾದಂಥ ಆಕರ್ಷಕ ನೋಟ ಈಗ ನೀವೇ ಹೇಳಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಸೂಪರಾಗಿ ಕಾಣ್ತಾ ಇದ್ದೀನಿ ಅಲ್ವಾ ಅಂದಹಾಗೆ ನಿಮಗೆ ನಾನು ಯಾರು ಅಂತ ಗೊತ್ತಾಯ್ತಾ ಬಹುಶಃ ಗೊತ್ತಾಗಿಲ್ಲ ಅನ್ಸುತ್ತೆ ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಮೈಸೂರಿಗೆ ಬಂದಿರೋದು ಅದರಲ್ಲೂ ರಾಜರು ಅಳಿದ ಅರಮನೆ ಆವರಣದಲ್ಲಿ ಓಡಾಡ್ತಾ ಇರೋದು ನನಗೆ ಖುಷಿಯೋ ಖುಷಿ ಕಾಡಲ್ಲಿ ಹೇಗೆ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ನೋ ಹಾಗೆ ಅರಮನೆಯಲ್ಲೂ ಓಡಾಡ್ತಾ ಇದ್ದೀನಿ ಅಂದ ಹಾಗೆ ನನ್ನ ಹೆಸರು ಏಕಲವ್ಯ ಅಂತ ಇಲ್ಲಿರೋ ಎಲ್ಲ ಆನೆಗಳಿಗೂ ನಾನೇ ಜೂನಿಯರ್ ಅಷ್ಟೇ ಅಲ್ಲ ನಾನೇ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಯಾಕಂದ್ರೆ ಕ್ಯಾಪ್ಟನ್ ಅಭಿಮನ್ಯು ನೋಡೋಕ್ ಬರೋರು ನನ್ನೂ ನೋಡಿಯೇ ಹೋಗೋದು ಈ ಹಿಂದೆ ನಾನು ಪುಂಡಾನೇ ಆಗಿದ್ದೆ ಅಂತಾರೆ ಆದ್ರೆ ನಾನು ಅದನ್ನ ಒಪ್ಪಲ್ಲಪ್ಪ ನನಗೆ ತಿನ್ನೋಕೆ ರುಚಿ ರುಚಿಯಾದ ಊಟ ಬೇಕಿತ್ತು ಅದಕ್ಕೆ ರೈತರ ಜಮೀನಿಗೆ ಹೋಗ್ತಾ ಇದ್ದೆ ಅಲ್ಲಿ ಬೆಳ್ದಿರೋ ಬಾಳೆ ಪರಂಗಿಗಳನ್ನು ತಿಂತಾ ಇದ್ದೆ ಇದರಲ್ಲಿ ನಂದೇನ್ ತಪ್ಪಿದೆ ಹೇಳಿ ಒಂದ್ ಕಾಲದಲ್ಲಿ ಅದು ಕೂಡ ನಮ್ ಜಾಗನೇ ಆಗಿತ್ತು ತಾನೇ ಹ್ಞೂ ಈಗೇ ಒಂದು ಸಾರಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹನ್ನೆರಡರಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ತೋಟವೊಂದಕ್ಕೆ ಹೋಗಿದ್ದೆ ನನಗೇನು ಬೇಕೋ ಅದನ್ನು ತಿಂತಿದ್ದೆ ಅದ್ಯಾಕೋ ಏನೋ ನನ್ನ ಸೆರೆ ಹಿಡ್ದೇ ಬಿಟ್ರು ಅಲ್ಲಿಂದ ನಾಗರಹುಳೆ ಉದ್ಯಾನವನ್ನು ಮತ್ತಿಗೋಡು ಆನೆ ಶಿಬಿರಕ್ಕೆ ಹಾಕ್ಬಿಟ್ರು ಐದು ತಿಂಗಳು ಕ್ರಾಲ್ನಲ್ಲಿ ಇರಿಸಿದರು ಮಾವುತ ಸೃಜನ್ ಮತ್ತು ಕಾವಾಡಿಗ ಇದೆಯಾತ್ ನನ್ನ ಯೋಗಕ್ಷೇಮವನ್ನು ನೋಡಿಕೊಂಡ್ರು ನನ್ ಗುಡ್ ಬಾಯ್ ಅಲ್ವಾ ಸೇಮ್ ಏಕಲವ್ಯ ರೀತಿನೇ ಮಾವುತರು ಹೇಳ್ಕೊಟ್ಟಿದ್ದನ್ನ ನನ್ ಬೇಗ ಕಲ್ತ್ ಬಿಡ್ತಾ ಇದ್ದೆ ಅದಕ್ಕೆ ನನ್ ಏಕಲವ್ಯ ಅಂತಾನೇ ಹೆಸರಿಟ್ಬಿಟ್ರು ಈಗ ದಸರಾ ಹಬ್ಬಕ್ಕೂ ಮೈಸೂರು ಬಂದಿದ್ದೀನಿ ಇದು ಫಸ್ಟ್ ಟೈಮ್ ಆದ್ರೂ ಯಾವುದೇ ಗಲಾಟೆ ಪಟಾಕಿ ಶಬ್ದಕ್ಕೆಲ್ಲ ಹೆದ್ರಲ್ಲ ನಾನು ಪೂಜೆ ಮಾಡೋ ಟೈಮ್ನಲ್ಲೂ ನಾನು ಯಾವುದೇ ಕೀಟ್ಲೆ ಮಾಡ್ಲಿಲ್ಲ ಬೆಳಗ್ಗೆ ಸಂಜೆ ಅಭಿಮನ್ಯು ಜೊತೆ ಸಖತ್ ಪ್ರಾಕ್ಟೀಸ್ ಮಾಡ್ತೀನಿ ಆಮೇಲೆ ಪೌಷ್ಟಿಕ ಆಹಾರ ಸೇವಿಸಿ ತಂಪಾದ ಸ್ನಾನ ಮಾಡ್ತೀನಿ ಇದಾದ ಬಳಿಕ ಮಾವುತರ ಜೊತೆ ಎಂಜಾಯ್ ಮಾಡ್ತೀನಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಜಂಬೂ ಸವಾರಿಯನ್ನು ಯಾವುದೇ ತೊಂದರೆ ಕೊಡದೆ ಮುಗಿಸ್ತೀನಿ ಅದಕ್ಕೆ ನಾನು ಎಲ್ಲರಿಗೂ ಫೇವ್ರೇಟ್ ಆಗಿರೋದು ಹಾ ಮುಂದೆ ನಾನೇ ಚಿನ್ನದ ಅಂಬಾರಿ ಕೂಡ ಹೊರ್ತೀನಿ ನೋಡ್ತಾಯಿರಿ ಅದಕ್ಕೆ ಬೇಕಾದ ಎಲ್ಲ ಪ್ರಾಕ್ಟೀಸ್ ಕೂಡ ಮಾಡ್ಕೋತೀನಿ ಈಗ ಹೇಳಿ ಈ ಬಾರಿ ನಾನೇ ಅಲ್ವಾ ಸೆಂಟರ್ ಆಫ್ ಅಟ್ರಾಕ್ಷನ್